ನಮ್ಮ ನಡೆ ಪಂಚಾಯತ್ ಕಡೆ. ನಮಸ್ಕಾರ ವೀಕ್ಷಕರೇ. ಗ್ರಾಮಗಳ ಸಂಚಾರದೊಂದಿಗೆ ಅಲ್ಲಿಯ ಅಭಿವೃದ್ಧಿಗಳ ಪರಿಚಯ, ಅಧ್ಯಕ್ಷರ ಪಿಡಿಒಗಳ ಮಾತುಕತೆಯೊಂದಿಗೆ ಅಲ್ಲಿಯ ವಿಶೇಷತೆಗಳ ಬಗ್ಗೆ ತಿಳಿಸುವಂತಹ ಕಾರ್ಯಕ್ರಮವೇ ನಮ್ಮ ನಡೆ ಪಂಚಾಯತ್ ಕಡೆ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಶಿರಸಿ ತಾಲೂಕು ಬಂಕನಾಳ ಗ್ರಾಮ ಪಂಚಾಯತ್ ಬಗೆಗಿನ ಮಾಹಿತಿಯನ್ನು ನೀಡಲಿದ್ದೇವೆ. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕು ಬಹಳಷ್ಟು ಅಭಿವೃದ್ಧಿ ಕಂಡ ತಾಲೂಕು. ಈ ವ್ಯಾಪ್ತಿಯಲ್ಲಿ ಶಿಕ್ಷಣ ಸಂಸ್ಥೆಗಳು, ವೈದ್ಯಕೀಯ ಸೇವೆಗಳು, ಮೂಲಭೂತ ಸೌಕರ್ಯಗಳು ಹಾಗೂ ಇನ್ನಿತರ ವ್ಯವಸ್ಥೆಗಳು ಆ ಊರಿನ ಅಭಿವೃದ್ಧಿಗೆ ಪೂರಕವಾದಂತೆ ಅದರೊಂದಿಗೆ ಅಲ್ಲಿಯ ಗ್ರಾಮಗಳ ಅಭಿವೃದ್ಧಿಗೂ ಪುಷ್ಟಿ ನೀಡಿದಂತಾಗಿದೆ. ಇಂತಹ ಅಭಿವೃದ್ಧಿ ಕಂಡ ಮತ್ತೊಂದು ಗ್ರಾಮ ಪಂಚಾಯತ್ ಅಂದರೆ ಅದುವೇ ಬಂಕನಾಳ ಗ್ರಾಮ ಪಂಚಾಯತ್. ಇಲ್ಲಿಯ ಜನರೆಲ್ಲ ಕೃಷಿಯನ್ನೇ ನಂಬಿಕೊಂಡು ಬದುಕುತ್ತಿದ್ದಾರೆ ಹಾಗೂ ತಮ್ಮ ಜೀವನವನ್ನು ನಿರ್ವಹಿಸುತ್ತಿದ್ದಾರೆ. ಅದಕ್ಕೆ ತಕ್ಕಂತೆ ಬಂಕನಾಳ ಗ್ರಾಮ ಪಂಚಾಯತ್ ಇಲ್ಲಿಯ ಗ್ರಾಮಸ್ಥರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುತ್ತಾ ಅಲ್ಲಿಯ ಜನರ ವಿಶ್ವಾಸವನ್ನು ಗಳಿಸುವಲ್ಲಿ ಬಹಳಷ್ಟು ಮೆಚ್ಚುಗೆಯನ್ನು ಪಡೆದುಕೊಂಡಿದೆ. ಇಂತಹ ಬಂಕನಾಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷತೆಯನ್ನು ಶ್ರೀಮತಿ ನಾಗವೇಣಿ ರವಿನಾಯಕ್ ಅವರು ವಹಿಸಿಕೊಂಡಿದ್ದು ಈ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಬನ್ನಿ, ಇವರ ಸಹಕಾರ ಈ ಗ್ರಾಮ ಪಂಚಾಯತ್ಗೆ ಹೇಗೆ ನೀಡಿದ್ದಾರೆ ಎಂಬುದರ ಬಗ್ಗೆ ಅವರ ಮಾತಲ್ಲಿ ನಾವು ಕೇಳಿಕೊಂಡು ಬರೋಣ. ಗ್ರಾಮಸ್ಥರು ಹೇಗೆ ಹೇಳ್ತಾರೆ, ಅಧಿಕಾರಿಗಳು ಚರ್ಚಿಸಿ ಅವನ್ನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸದಸ್ಯರಿದ್ದಾರೆ. ಸದಸ್ಯರು ಒಂದು ಕೆಲಸ ಬೇಡಿಕೆ ಇಟ್ಟರು, ಅದು ಮಾಡಿಕೊಡ್ಬೇಕು ಅಂತ ನಂಗೆ ತುಂಬ ಖುಷಿ ಇದೆ. ಅಂದರೆ ಎಲ್ಲರದ್ದು ಒಂದು ಒಪ್ಪಿಗೆ ಬೇಕಲ್ಲ, ಎಲ್ಲರೂ ಸೇರಿಸಿ. ಇನ್ನು ಈ ಪಂಚಾಯತ್ನಲ್ಲಿರುವಂತಹ ಸದಸ್ಯರ ಬಗ್ಗೆ 2011 ಜನಗಣತಿಯ ಆಧಾರದ ಪ್ರಕಾರ ಇರುವ ಜನಸಂಖ್ಯೆಯ ಬಗ್ಗೆ ತಿಳಿಯಪಡಿಸುತ್ತಾ ಇಲ್ಲಿಗೆ ಬರುವಂತಹ ಅನುದಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದು ಇಲ್ಲಿಯ ಪಿಡಿಒರವರ ಆದಂತಹ HR ಶಿಗ್ಗಾವಿಯವರು. ನಾನು ಈಗ ಬಂದು ಕೇವಲ 3 ತಿಂಗಳಾಯಿತು ಇಲ್ಲಿ ಬಂದು. ಅದು ಕುಂಬರ್ಲು ನಮ್ಮ ಪಿ ಲಮಾಣಿ ಅನ್ನೋರು ಅವರಿದ್ದರು. ಅವರ ಅವಧಿಯೊಳಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಅಲ್ಲಿ ಆಗಿದ್ದಾವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಟ್ಟು ನಾವು 65 ಕಾಮಗಾರಿಗಳನ್ನು ಇಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಇದರಲ್ಲಿ ಕಾಂಕ್ರೀಟ್ಗೆ ಸಂಬಂಧಪಟ್ಟ ಕಾಮಗಾರಿಗಳನ್ನು ಬಹು ಅತಿ ಮುಖ್ಯವಾದವು. ಅಂದರೆ ರಸ್ತೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ, ಪಕ್ಕಾ ಗಟಾರ ನಿರ್ಮಾಣ, ಅಂಗನವಾಡಿ ಕಟ್ಟಡಗಳ ನಿರ್ಮಾಣ, ಈ ಕೆಲಸಗಳು ನಾವು ಸಾಕಷ್ಟು ಇಲ್ಲಿ ಮಾಡಿದ್ದೀವಿ. ಆಮೇಲೆ ತಿರುವುಗಾಲುವೆ, ಕೆರೆಗಳ ಹೂಲು ಎತ್ತುವುದು, ಈ ಆಮೇಲೆ ಕೊಟ್ಟಿಗೆ ನಿರ್ಮಾಣ 2018-19 6,71,000 10,49,000 2 ಕಂತು, ಟೋಟಲ್ 17,21,000 ರೂಪಾಯಿ ನಮಗೆ 14ನೇ ಹಣಕಾಸಲ್ಲಿ ಬಂದಿದೆ. ಇದರಲ್ಲಿ ಪ್ರಗತಿ ಆಲ್ರೆಡಿ 14ನೇ ಹಣಕಾಸೊಳಗೆ ನಾವು ಟೋಟಲ್ 95 ಕಾಮಗಾರಿಯಲ್ಲಿ 84 ಕಾಮಗಾರಿಗಳನ್ನು ಪೂರ್ತಿ ಮಾಡಿದ್ದೀವಿ. 11 ಕಾಮಗಾರಿಯಲ್ಲೂ ಬಾಕಿ ಇದ್ದಾವೆ. ಪಂಚಾಯತ್ ತೆರಿಗೆ ಇದೆ. ಈ ಪಂಚಾಯತ್ ಅರಣ್ಯ ಪ್ರದೇಶವಾಗಿದ್ದರಿಂದ ಇಲ್ಲಿ ಯಾವುದೇ ಒಂದು ಮಾರುಕಟ್ಟೆ, ಸುವ್ಯವಸ್ಥಿತ ಮಾರುಕಟ್ಟೆ ಆಗಲಿ ಮಾರ್ಕೆಟ್ ಯಾವುದೂ ಇಲ್ಲ ಇಲ್ಲಿ. ಇಲ್ಲಿ ಕೇವಲ ಪಂಚಾಯತದ ತೆರಿಗೆಯಿಂದ ಮಾತ್ರ ನಾವು ಅಭಿವೃದ್ಧಿ ಮಾಡಬೇಕಾಗಿದೆ. ಇಲ್ಲಿ ನಮಗೆ ತೆರಿಗೆಯಿಂದ ಒಂದು ವರ್ಷಕ್ಕೆ 2,46,000 ರೂಪಾಯಿ ತೆರಿಗೆ ಇದೆ. ಅದರಲ್ಲಿ ನಾವು 1,98,000 ರೂಪಾಯಿ ವಸೂಲಿ ಮಾಡಿದ್ದೇವೆ. %80 ಮನೆ ತೆರಿಗೆ ವಸೂಲಾಗಿದೆ. ನಮ್ಮ ಹಂತದೊಳಗೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ, ಎಲ್ಲ ಸದಸ್ಯರು ವಾರ್ಡ್ ಸದಸ್ಯರ ಗಮನಕ್ಕೆ ತಂದು ಅದನ್ನು ನಮ್ಮ ವ್ಯಾಪ್ತಿಯೊಳಗೆ ಏನಿದೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಎಲ್ಲ ಗ್ರಾಮಗಳಿಗೂ ನಾವು ರಸ್ತೆಗಳ ಸೌಲಭ್ಯ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. NREG ಯೋಜನೆ ಇರ್ಬೋದು, ಅಥವಾ ನಮ್ಮ 14ನೇ ಹಣಕಾಸು ಯೋಜನೆ ಇರ್ಬೋದು, ಅಥವಾ ಮಾನ್ಯ ಶಾಸಕರ ನಿಧಿಯಿಂದ ಇರ್ಬೋದು. ಈಗಾಗಲೇ ಶಾಸಕರ ನಿಧಿಯಿಂದ ನಮಗೆ ಕಂಡಾಜಿ ಒಂದು ರಸ್ತೆ, ಯಾವುದು ನಮ್ಮ ಯಾವ ಯೋಜನೆ ಅದು, ಇದು ಮೊನ್ನೆ ಆಗಿದೆ ಶಾಸಕರು ಪ್ರಧಾನಮಂತ್ರಿ ಸಡಕ್ ಗ್ರಾಮ ಸಡಕ್ ಒಳಗೆ ನಾವು ನಿರ್ಮಾಣ ಮಾಡಿದ್ದೀವಿ. ಇಲ್ಲಿಂದ ನೇರವಾಗಿ ಹೈಸ್ಕೂಲಿಂದ, ಬೇಳೂರು ಹೈಸ್ಕೂಲಿಂದ ನೇರವಾಗಿ ಕೊರಕಟ್ಟಕ್ಕೆ ಸಂಪರ್ಕ ಕಲ್ಪಿಸಿದೆ. ಅದು ರೋಡು ಈಗ ಕಂಪ್ಲೀಟ್ ಮುಗಿದದೆ. ಅದು ಮಾಣಂಜಿದು ಒಂದು ಇದೆಲ್ಲ, ಮಾಣಂಜಿ ರಸ್ತೆನೂ ಅದು ಸೇರ್ಪಡೆ ಮಾಡಿದ್ದಾರೆ ಈಗ ಆಗಿದೆ. ಆ ನಂತರ ಮತ್ತೆ ಕೆಲವೊಂದು ಯೋಜನೆಗಳು ಇನ್ನೂ ಮಾಡುವಂತಹ ಹಂತದೊಳಗಿದ್ದಾವೆ. ಅದಲ್ಲದೆ ಈಗ ಕೆಲವೊಂದು ಈ ಸರ್ಕಾರೇತರ ಸಂಸ್ಥೆಗಳು,
ಯಾವುದೋ ನಮ್ಮನ್ನೇ ಒಂದು ಸಂಸ್ಥೆಯವರು 2-3 ಜನ ಬಂದು ಕೆರೆಗಳ ಹೂಳೆತ್ತು ಕಾರ್ಯಕ್ರಮ ತಗೊಂಡಿದ್ದಾರೆ. ಅದರಲ್ಲಿ ನಾವು ಬಂಕನಾಳ ಕೆರೆಯನ್ನು ತಗೊಳ್ರಿ ಅಂತ ಹೇಳಿದೀವಿ. ಈಗ ಆಲ್ರೆಡಿ ನಾವು ಮತ್ತಳ್ಳಿಯಲ್ಲಿ ಒಂದು ಕೆರೆ, ಇದು ಸ್ಕೋಡವೇಸ್ ಸಂಸ್ಥೆ ಅಲ್ಲ, ಅದು ಮಧು ವಿಕಾಸ ಸಂಸ್ಥೆಯವರು ಮತ್ತಳ್ಳಿ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅದು ಈಗ 3 ತಿಂಗಳ ಅಭಿವೃದ್ಧಿ ಮಾಡಿ ಅದು ಈಗ ಸುವ್ಯವಸ್ಥಿತವಾಗಿ ಒಂದು ಹಂತಕ್ಕೆ ಬಂದಿದೆ. ಈಗ ಕಳೆದ ಮುಂದಿನ ದಿನಗಳಲ್ಲಿ ನೀರು ಸಂಗ್ರಹಣೆ ಆಗ್ತದೆ, ಕೆಳಗಡೆ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗುವಂಥ ಇದಿದೆ. ಅದರಲ್ಲಿ ನಾವು ಬಂಕನಾಳ ಕೆರೆಯನ್ನು ಈಗಾಗಲೇ ಮನು ವಿಕಾಸ್ನವರಿಗೆ ಕೊಟ್ಟಿದ್ದೀವಿ, ಮಾಣಂಜಿ ಕೆರೆ ಕೊಟ್ಟಿದ್ದೀವಿ. ನಾವು ಕಂಡು ಕನಸು ಅಂದರೆ ಈಗ ಕಳೆದ ನಾನು ಮೂಲತಃ ಈ ಏರಿಯಾದಲ್ಲಿ ಹುಟ್ಟಿ ಬೆಳೆದವರು, ನಾನು ಇಡೀ ಜಿಲ್ಲೆಯಲ್ಲಿ ತಿರುಗಾಡಿ ಈಗ ಲಾಸ್ಟು ಇಲ್ಲಿಗೆ ಬಂದಿದ್ದೇನೆ, ಇನ್ನೊಂದು 3 ವರ್ಷ ಸರ್ವಿಸ್ ಇದೆ. ಆದರೆ ನನ್ನ ಏರಿಯಾ ಆಗಿದ್ದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಯಾಕಂದರೆ ಆ ಕಾಲದಲ್ಲಿ ನಾನು ಇದ್ದವನು, ಯಾಕೆ ಈಗ ಈಗ ನನಗೆ 56-57 ವರ್ಷ, ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದಕ್ಕೆ ನನಗೆ ಪೂರ್ತಿ ಅರಿವು ಇದೆ ಇಲ್ಲಿದು. ಯಾಕಂದರೆ ಈಗಿಲ್ಲಿಗೂ ಅದು ಭಾಳ ಫರಕ್ಕಿದೆ, 80% ಅಭಿವೃದ್ಧಿಗಳು ಸಹ ಆಗಿದ್ದಾವೆ ಈ ಪಂಚಾಯತಲ್ಲಿ. ನಂದೇನು 100-100 ಆಗಬೇಕು ಅನ್ನೋಂಥದ್ದು ಇದು. ಮುಖ್ಯವಾಗಿ ಏನು ಜನರಿಗೆ ಬೇಕಾಗಿರೋದು, ರಸ್ತೆ ನೀರು. ಈ ಬೀದಿ ದೀಪ ಸೌಕರ್ಯ ನಾವು ಮಾಡ್ತಾ ಇದ್ದೀವಿ, ರಸ್ತೆ ಮತ್ತು ನೀರು. ಇದಕ್ಕೆ ಈಗ ನಾವು 60%ಕ್ಕಿಂತ ಜಾಸ್ತಿ ಈಗ ನಾವು ಇಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಮುಂದಿನ ದಿನದೊಳಗೆ ನಾವು 100-100 ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. 15 ವರ್ಷದ ಪ್ಲ್ಯಾನ್ ಅನ್ನು ಈಗ ಆಲ್ರೆಡಿ ಮಾಡಿ ಸರ್ಕಾರಕ್ಕೆ ಹೋಗಿದೆ ಪ್ಲ್ಯಾನ್. ಆ ಪ್ಲ್ಯಾನ್ನಲ್ಲಿ ಎಲ್ಲನೂ ಬರ್ತದೆ, ರಸ್ತೆ ಬರ್ತದೆ, ಬೀದಿ ದೀಪ ಬರ್ತದೆ, ಕುಡಿಯುವ ನೀರು ಸೌಕರ್ಯ ಬರ್ತದೆ, ಸಾರ್ವಜನಿಕ ಬೇಕಾದಂಥ ಎಲ್ಲ ಸೌಲಭ್ಯಗಳು ಅದರೊಳಗೆ ಲಭ್ಯವಾಗಿವೆ. ಮತ್ತು ಶಾಲೆಗಳಿಗೆ ಕೊಠಡಿ ಇರ್ಬೋದು, ಮತ್ತು ಅಕ್ಷರದಾಸೋಹ ಕಾರ್ಯಕ್ರಮ ಅನುಷ್ಠಾನ ಇರ್ಬೋದು, ಮತ್ತು ಪ್ರತಿಯೊಂದು ಹೊಸ ಕಟ್ಟಡ ನಿರ್ಮಾಣ, ಇವಕ್ಕೆಲ್ಲಕ್ಕೂ ನಾವು ಆದ್ಯತೆ ಕೊಟ್ಟು ಅಭಿವೃದ್ಧಿ ಮುನ್ನೋಟವನ್ನು ನಾವು ತಯಾರು ಮಾಡಿ ಈಗಾಗಲೇ ಸರ್ಕಾರಕ್ಕೆ ಕಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಅದು ಅನುಷ್ಠಾನ ಹಂತವಾಗಿ ನಾವು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಹಾಗೆಯೇ ಈ ಹಿಂದಿನ PDO PP ಲಂಬಾಣಿಯವರು ನಮ್ಮ ಜೊತೆ ಮಾತನಾಡುತ್ತಾ, ಬಂಕನಾಳ ಗ್ರಾಮ ಪಂಚಾಯತ್ ಉತ್ತಮ ಗ್ರಾಮ ಪಂಚಾಯತ್ ಆಗಿದೆ. ಇಲ್ಲಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಗ್ರಾಮಸ್ಥರೆಲ್ಲರೂ ಬಹಳ ಉತ್ತಮರು. ಬಹಳಷ್ಟು ಒಗ್ಗಟ್ಟಿನಿಂದ ಬಂಕನಾಳ ಗ್ರಾಮವನ್ನು ಅಭಿವೃದ್ಧಿಪಡಿಸುವಲ್ಲಿ ನಮ್ಮ ಜೊತೆ ಸಹಕಾರ ನೀಡಿದ್ದಾರೆ. ಇನ್ನು ತಮ್ಮ ಅವಧಿಯಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿವೆ ಎಂಬುದರ ಬಗ್ಗೆ ಕೇಳಿದಾಗ ಅವರು ಈ ರೀತಿಯಾಗಿ ತಮ್ಮ ಪರಿಚಯವನ್ನು ತಿಳಿಯಪಡಿಸುತ್ತಾ ಅಲ್ಲಿ ಆದಂತಹ ಅಭಿವೃದ್ಧಿಗಳ ಬಗ್ಗೆ ಪೂರಕ ಮಾಹಿತಿಯನ್ನು ನೀಡಿದರು. ಈ ಒಂದು ಬಂಕನಾಳ ಗ್ರಾಮ ಪಂಚಾಯತಿ ಶಿರ್ಸಿ ತಾಲೂಕಿನಲ್ಲೇ ಅಲ್ಲದೆ ಸಂಪೂರ್ಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಇದರಷ್ಟು ಖರ್ಚು ಮಾಡಿದ ಮತ್ತು ಸಾಧನೆ ಮಾಡಿದ ಪಂಚಾಯತಿ ಯಾವುದೂ ಇಲ್ಲ. 285.93% ಸಾಧನೆ ಮಾಡಿದ್ದು ಇದೆ. ನಮಗೆ ಸರ್ಕಾರ ನಿಗದಿ ಮಾಡಿದ್ದು ಮಾನವ ದಿನಗಳು 7,618 ಮಾನವ ದಿನಗಳು ನಿಗದಿ ಮಾಡಿತ್ತು. ನಾವು ಸಾಧನೆ ಮಾಡಿದ್ದು 19,798 ಮಾನವ ದಿನಗಳನ್ನು ಸಾಧನೆ ಮಾಡಿ 280.93% ಸಾಧನೆ ಮಾಡಿದ್ದೀವಿ. ಈ ಒಂದು ಯೋಜನೆ ಅಡಿಯಲ್ಲಿ ನಾವು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಪರಿಗಣನೆ ಮಾಡಿ ಮುಖ್ಯವಾಗಿ ಅಂಗನವಾಡಿ ಮಕ್ಕಳಿಗೆ 4 ಅಂಗನವಾಡಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಒಂದೇ ವರ್ಷದಲ್ಲಿ. ಅದು ಅಲ್ಲದೆ ಎಲ್ಲ ಹಳ್ಳಿಗಳಲ್ಲಿ ಒಂದು 60 ಲಕ್ಷ ರೂಪಾಯಿಯ CC ರೋಡು ಮಾಡಿದ್ದೀವಿ, ಮತ್ತು ಒಂದು 40 ಲಕ್ಷ ರೂಪಾಯಿಯ ಕಾಂಕ್ರೀಟ್ ಗಟರ್ಗಳನ್ನು ಮಾಡಿದ್ದೀವಿ. ಒಂದು 100ರಲ್ಲಿ ನಾವು ಒಂದು 60% ಸಾರ್ವಜನಿಕ ಕುಡಿಯುವ ನೀರಿನ ಬಾವಿ ವೈಯಕ್ತಿಕ ಅವರ ಹೊಲದಲ್ಲಿಯನ್ನು ಮಾಡಿಕೊಟ್ಟಿದ್ವಿ, ಮತ್ತು ಸಾರ್ವಜನಿಕ ಬಾವಿಗಳನ್ನು ಮಾಡಿಕೊಟ್ಟಿದ್ವಿ. ಈ ರೀತಿಯ ಇನ್ನೂ ಅನೇಕ ಕಟ್ಟಡ ಕಾಮಗಾರಿಗಳು, ಉದಾಹರಣೆಗೆ ಈಗ ಗ್ರಾಮ ಪಂಚಾಯತಿ ಕಟ್ಟಡ, ಅದು ಸಹಿತ ಈಗ 2 ಅಂತಸ್ತಿನ ಕಟ್ಟಡ ನಾವು ಮಾಡಿದ್ದೀವಿ. ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ, ಇದನ್ನು ನಾವು ಆ ಕಟ್ಟಡ ಅನುಷ್ಠಾನ ಮಾಡಿ ಈ ಒಂದು ಗ್ರಾಮ ಪಂಚಾಯತಿಗೆ ಬ್ಯಾಂಕ್ ಇಲ್ಲ, ಆ ಬ್ಯಾಂಕ್ ವ್ಯವಸ್ಥೆ ಮಾಡಲಿಕ್ಕೆ ನಾವು ಶತಾಯಗತ ಪ್ರಯತ್ನ ಮಾಡಿ ಅದನ್ನು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಜೋಡಿ ಮಾತಾಡಿದ್ದೀವಿ. ಅದಕ್ಕೋಸ್ಕರ ಒಂದು ಕಟ್ಟಡದ ವ್ಯವಸ್ಥೆಯೂ ಸಹಿತ ಮಾಡ್ತಾ ಇದ್ದೀವಿ. ಮತ್ತು ಈ MGNRG ಯೋಜನೆಯಡಿಯಲ್ಲಿ 16,82,000 ರೂಪಾಯಿದ್ದು ಒಂದು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಇದೆ, ಅದು ಒಂದು ನಮ್ಮದು ಉದ್ದೇಶ ಆಗಿತ್ತು. ಅದನ್ನು ಸಹಿತ ಈಗ ಆಲ್ರೆಡಿ ನಾವು ಎಸ್ಟಿಮೇಟ್ ಮಾಡಿಸಿ ಈಗ ಅದರ ರಾಜೀವ್ ಗಾಂಧಿ ಅಭಿವೃದ್ಧಿ ಕೇಂದ್ರ ಮಾಡಲಿಕ್ಕೆ ನಾವೆಲ್ಲ ಮಾಡಿದ್ದೀವಿ. ಈಗ ಮುಂದೆ ಬಂದಂಥ ಪಿಡಿಯೋಗಳು ಸಹಿತ ಮಾಡ್ತಾ. ಅದೇ ರೀತಿ ಬಂಕನಾಳ ಗ್ರಾಮ ಪಂಚಾಯತ್ನ ಸದಸ್ಯರು ಮಾತನಾಡುತ್ತಾ, ಬಂಕನಾಳ ಗ್ರಾಮ ಪಂಚಾಯತ್ ಉತ್ತಮ ಗ್ರಾಮ ಪಂಚಾಯತ್ ಆಗಿ ಇವತ್ತು ನಿರ್ಮಾಣಗೊಳ್ಳಲು ಇಲ್ಲಿಯ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಉತ್ತಮ ಅಧಿಕಾರಿಗಳ ಸ್ಪಂದನ ಚಾಕಚಕ್ಯತಿವೆ ಕಾರಣ.
ಇನ್ನು ಮುಂದಕ್ಕೂ ಅವರೊಂದಿಗೆ ನಾವು ಸಹಕರಿಸುತ್ತಾ ಬಂಕನಾಳ ಗ್ರಾಮ ಪಂಚಾಯತನ್ನ ಮಾದರಿ ಗ್ರಾಮವಾಗಿಸುವಲ್ಲಿ ನಾವು ಸಹಕರಿಸುತ್ತೇವೆ ಎಂದು ಹೇಳಿದ್ರು. ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಬಗ್ಗೆ ಹೇಳಬೇಕಂದ್ರೆ, ನಮಗೆ ಯಾವುದೇ ಕಾರಣದೂ ಸಾರ್ವಜನಿಕರಿಗೆ ಒಳ್ಳೆ ಅಧ್ಯಕ್ಷರಾಗಲಿ ಅಲ್ಲ ಈ ಸದಸ್ಯರಾಗಲಿ ಒಳ್ಳೆ ಸ್ಪಂದನೆ ಕೊಡ್ತಾರೆ, ಮತ್ತು ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಯಾವುದೇ ತೊಂದರೆ ಕೊಡ್ದಂಗೆ ಬಂದು ಸವಲತ್ತನ್ನೆಲ್ಲ ಹೇಳಿ ಕೆಲಸ ಮಾಡಿಸಿ ಕೊಡ್ತಾ ಇದ್ದಾರೆ. ಈಗ ಇನ್ನು ಮುಂದೆ ಹಿಂಗೆ ಕೊಡಲಿ ಹೇಳಿ ನಾನು ಹೇಳ್ತೇವೆ. ಭಾಳ ಆದಷ್ಟು ಕೆಲಸ ಭಾಳ ಉತ್ತರದಿಂದ ಮಾಡಿದ್ದೀವಿ. ನಾವು 10 ಜನ ಮೆಂಬರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಈ 4 ವರ್ಷದಿಂದ ಯಾವುದೇ ಒಂದು ರಿಸೀವ್ ಇಲ್ಲದಂಗೆ ಭಾಳ ಶಿಸ್ತಾಗಿ ಕೆಲಸವನ್ನು ಪಂಚಾಯತು ಎಲ್ಲ ಗ್ರಾಮದಲ್ಲಿ ಈ ಹಾಲಿ ಈ ನಮ್ಮ ಪೂರ್ವ ಭಾಗದಾಗ ಸಾಮಾನ್ಯ 11 ಪಂಚಾಯತು ಇಷ್ಟು ಇಂಪ್ರೂವ್ಮೆಂಟೇ ಎಲ್ಲಿ ಈ ರೀತಿ ಕೆಲಸ ಆಗಿಲ್ಲ. ಉದ್ಯೋಗ ಖಾತ್ರಿದು ಮತ್ತು ಆನಂತರ ನಮ್ಮ ಪಂಡಿಂದಿರ್ಬೋದು, ಸಾರ್ವಜನಿಕರ ಕೆಲಸ ಇರ್ಬೋದು, ಭಾಳ ಒಂದು ಶಿಸ್ತಿನಿಂದ ನಡೀತಾ ಇತ್ತು. ನಮ್ಮ ತಿಳಿದ ಪ್ರಕಾರ ಸ್ಪಂದಿಸ್ತೇವೆ. ನಮ್ಮ ಮನೆಯವ್ರಿಗೆ ತಿಳಿಯಲ್ಲ ಅಂತ ಹೆಚ್ಚಾಗಿ ನಾನು ಭಾಗವಹಿಸಿ ಏನಾದರೂ ಬಂದರೆ ಅವ್ರು ಬೆನ್ನು ಬಿದ್ದು ಮಾಡ್ತೀನಿ. ನೀವು ಸದಸ್ಯರನ್ನು ಕೇಳೋಕೊಡಿಲ್ಲ, ಸಾರ್ವಜನಿಕರು ಕೇಳೋಕೊಡಿಲ್ಲ, ನಾವೆಲ್ಲ ಸ್ಪಂದನೆ ಮಾಡ್ತೀವಿ. ನೀರಿಲ್ಲ ನಮ್ಮಲ್ಲಿ, ಅದೊಂದು ದೊಡ್ಡ ಕೊರತೆ ಆಗೈತಿ. ನನ್ನ ವಾರ್ಡಿಗೆ ವಾರ್ಡಿನಲ್ಲಿ 3 ಊರುಗಳು ಬರ್ತವೆ, ಅಮ್ಮುಡಿ ಮತ್ತು ಕೋಟೆಕುಪ್ಪ ಮತ್ತು ಬಂಕನಾಳ. ಇದರಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಸುಮಾರು ನಮ್ಮ ತಕ್ಕ ಮಟ್ಟಿಗೆ ತಿಳಿದಷ್ಟು ಮಟ್ಟಿಗೆ ಮಾಡಿದ್ದೀವಿ. ಅದನ್ನು ಜನರ ಎಲ್ಲ ಆಸೆಗಳನ್ನು ನಮ್ಮ ಹತ್ರ ಪೂರೈಸಲಿಕ್ಕೆ ಆಗಿಲ್ಲ, ಆದರೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಮುಗಿಸ್ತೇವೆ, ಮುಗಿಸ್ಬೇಕಂತ ಆಸೆನೂ ಇದೆ. ಅದರಲ್ಲಿ ಅಂಗನವಾಡಿ ಮಾಡಿದ್ದೀವಿ, ರಸ್ತೆ ಮಾಡಿದ್ವಿ, ಕುಡಿಯೋ ನೀರಿನ ವ್ಯವಸ್ಥೆ ಅಥವಾ ಬೀದಿ ದೀಪ ಇವೆಲ್ಲವನ್ನು ನಾವು ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ನಮ್ಮ ಎಲ್ಲ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಎಲ್ಲ ಒಟ್ಟಿನಲ್ಲಿ ಹಳ್ಳಿ ಪ್ರದೇಶವಾಗಿದ್ದರೂ ಸಹ ಇಲ್ಲಿಯ ಗ್ರಾಮ ಪಂಚಾಯತ್ನ ಸಹಕಾರದಿಂದ ಇಂದು ಬಂಕನಾಳ ಗ್ರಾಮ ಪಂಚಾಯತ್ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮುಂದಡಿಯಿಡುತ್ತಾ ಬಂದಿದೆ. ಸರ್ಕಾರದಿಂದ ಬರುವಂತಹ ಅನುದಾನವೇ ಆಗಲಿ, ಮೂಲಭೂತ ಸೌಕರ್ಯಗಳೇ ಆಗಲಿ, ಅಲ್ಲದೆ ಇನ್ನು ಮುಂದೆ ನಡೆಯಲಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳೇ ಆಗಲಿ, ಇಲ್ಲಿಯ ಅಧ್ಯಕ್ಷರ, ಸದಸ್ಯರ ಹಾಗೂ ಅಧಿಕಾರಿಗಳ ಬೆಂಬಲದಿಂದ ಬಹಳಷ್ಟು ಉತ್ತಮ ರೀತಿಯಿಂದ ನಡೆಯುತ್ತಿದೆ. ಹೀಗೆ ಇನ್ನು ಮುಂದೆಯೂ ಬಂಕನಾಳ ಗ್ರಾಮ ಪಂಚಾಯತ್ನಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಲಿ ಎಂಬುದೇ ನಮ್ಮ ಆಶಯ.